ಘಟನಾ ಸ್ಥಳಕ್ಕೆ ಅಂದ್ರೆ ಆ ಬಿಲ್ಡಿಂಗ್ ಹತ್ತಿರಕ್ಕೆ ಈಗ ಸಚಿವ ಗೋಪಾಲಯ್ಯನವರು ಬಂದಿದ್ದಾರೆ. ಅವ್ರದೇ ಕ್ಷೇತ್ರಕ್ಕೆ ಬರುತ್ತೆ, ಹಾಗಾಗಿ ಅಲ್ಲಿಗೆ ಬಂದಿದ್ದಾರೆ. ಅವ್ರು ಹೇಳ್ತಾರೆ, ನೋಡಿ, ಭೋಗ್ಯಕ್ಕೆ ಮನೆ ಪಡೆದಿದ್ದವರು ಮನೆ ಖಾಲಿ ಮಾಡಿರಲಿಲ್ಲ, ಯಾವ ಬಿಲ್ಡಿಂಗೂ ಹಾನಿಯಾಗದಂತೆ ಇದನ್ನು ನಾವು ತೆರವು ಮಾಡತಕ್ಕಂಥ ವಿಶ್ವಾಸ ಇದೆ. ಮತ್ತು ಆ ಮಾಲೀಕರನ್ನು ಪತ್ತೆ ಹಚ್ಚುವ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಯಾರೂ ತಲೆ ಕೆಡಿಸ್ಕೋಬೇಡಿ, ಬಹಳ ಹುಷಾರಾಗಿ ಇದನ್ನು ನಾವು ತೆರವು ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ಸಚಿವ ಗೋಪಾಲಯ್ಯನವರು ಈಗಾಗಲೇ ನೀಡಿದ್ದಾರೆ. ಯಾವುದೇ ತೊಂದರೆಯಾಗದಂತೆ ತೆರವು ಮಾಡತಕ್ಕಂಥ ವಿಶ್ವಾಸ. ಒಂಥರ ಚಾಲೆಂಜ್ ಇದು ನಿಜಕ್ಕೂ ಕೂಡ, ಬಿ ಬಿ ಎಂ ಪಿ ಅವರಿಗೆ, ಎನ್ ಡಿ ಆರ್ ಎಫ್ನವ್ರಿಗೆ ಯಾವ ರೀತಿ ತೆರವು ಮಾಡ್ತಾರೆ ಅಂತಕ್ಕಂಥದ್ದು. ಯಾಕೆಂದರೆ ಅಕ್ಕಪಕ್ಕದ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗದ ಹಾಗೆ ಹೇಗೆ ಮಾಡ್ತಾರೆ ಅಂತ ನೋಡಬೇಕು. ಸರ್, ಸ್ಥಳ ಪರಿಶೀಲನೆ ಮಾಡಿದಿರಿ, ಈಗ ಅಧಿಕಾರಿಗಳಿಂದ ಏನು ಮಾಹಿತಿ ಪಡೆದಿರಿ? ಈಗ ರಾತ್ರಿ 2 ಗಂಟೆವರೆಗೂ ಮುಖ್ಯ ಆಯುಕ್ತರನ್ನು ಬಂದಿದ್ದರು, ಸ್ಪೆಷಲ್ ಕಮಿಷನರು, ಜಾಯಿಂಟ್ ಕಮಿಷನರು, ಎಲ್ಲ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಮುಖ ಮೂಡಿ ಈ 9:30 ಮೇಲೆ ಇದನ್ನ ಕೆಲಸ ಪ್ರಾರಂಭ ಮಾಡೋದಕ್ಕೆ, ಇದನ್ನು ಯಾರು ಕೆಲಸ ಮಾಡ್ತಾರೆ ಅಂತವ್ರನ್ನ ಕರೆಸ್ತಾ ಇದ್ದಾರೆ. ಬಂದಿದ್ದಾರೆ, ಇನ್ನೊಂದು 1 ಅವರಲ್ಲಿ ಎಲ್ಲರೂ ಬರ್ತಾರೆ. ಬಂದಾದಮೇಲೆ ಎಲ್ಲಿಂದ ಹೊಡಿಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಅವರು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. ಸರ್, ಈಗ ಬಹಳ ಮುಖ್ಯವಾಗಿ ಮನೆ ಓನರ್ ಇಲ್ಲ, ಎಲ್ಲ ಕಾಣೆಯಾಗಿದ್ದಾರೆ, ಜೊತೆಗೆ ಮನೇಲಿ ಇದ್ದಂಥವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥ ಕೆಲಸಗಳಾಗಿದೆ, ಅವ್ರ ವಿರುದ್ಧ ಕ್ರಮಗಳಾದರೂ ಹೇಗೆ ಏನು? ಈ ಯಾಕಂದರೆ ಅಕ್ರಮ ಕಟ್ಟಡ ಅಂತೇಳಿ ಬಿ ಬಿ ಎಂ ಪಿ ಹಿಂದೆ ಇದನ್ನು ನೋಟ್ ಮಾಡಿತ್ತು ಅನ್ನೋಂಥದ್ದು ಒಂದು ಮಾಹಿತಿ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅವ್ರ ಬಗ್ಗೆ ಕ್ರಮ ಕೈಗೊಳ್ಳೋದಾದರೆ ಹೇಗೆ ಸರ್? ಈಗ ಪೊಲೀಸ್ ಇಲಾಖೆ ಇದೆ, ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಾಂತದೆ. ಪಕ್ಷ ಅವರು ಹಣವನ್ನು ಕೊಟ್ಟಿದ್ರೆ ಭಾಳಷ್ಟು ಜನ ಖಾಲಿ ಮಾಡ್ಕೊಂಡು ಹೋಗೋರು, ಹಣಕ್ಕೋಸ್ಕರ ಅವರು ಈಗ ಮುಂದೆ ಬ್ಯಾಂಕಲ್ಲೂ ಸಾಲ ಮಾಡಿ ಬ್ಯಾಂಕಿಗೂ ಸಾಲ ಕಟ್ಟಿಲ್ಲ. ಯಾರು ಭೋಗ್ಯಕ್ಕಿದ್ದಾರೆ ಮತ್ತು ಬಾಡಿಗೆಗಿದ್ದಾರೆ ಅವ್ರು ಅಡ್ವಾನ್ಸ್ ಕೊಡದಿದ್ದಕ್ಕೆ, ಪಕ್ಷ ಇವತ್ತು 1 ಮನೆ 2 ಮನೆ ಖಾಲಿ ಆಯ್ತಿದ್ದು, ಆದರೆ ಅವ್ರು ಅಡ್ವಾನ್ಸ್ ಕೊಡಲಿಲ್ಲ ಅಂತಂದರು ಖಾಲಿ ಆಯ್ತಾ ಇದ್ದು. ರಾತ್ರಿ ಏನು ಘಟನೆ ನಡೆದಿದೆ ತಕ್ಷಣ ಇಲ್ಲಿ ಬಂದಿದ್ದೀವಿ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಸುಮಾರು 10 ಮನೆಯವ್ರನ್ನ ಬೇರೆ ಕಡೆ ಇದನ್ನ ಶಿಫ್ಟ್ ಮಾಡೋಕ್ಕೆ ಇದು ಮಾಡಿದ್ದೀವಿ. ಈ ಕಟ್ಟಡ ಕೆಡದ ನಂತರ ಅವ್ರವ್ರ ಮನೆಗೆ ಬರ್ತಾರೆ. ಸರ್, ಒಂದು ಆತಂಕ ಅಂತ ಹೇಳಿದ್ರೆ ನಮ್ಮ ಮನೆಗಳಿಗೂ ಹಾನಿಯಾಗುತ್ತೆ ಅನ್ನೋದು ಅಕ್ಕಪಕ್ಕದ ನಿವಾಸಿಗಳ ಆತಂಕ. ಅಂಥವ್ರಿಗೆ ಸಾಕಷ್ಟು ತಮ್ಮಿಂದ ಏನಾದರೂ ಪರಿಹಾರ ಇದನ್ನೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದರೆ ಆದಂಥ ಸಂದರ್ಭದಲ್ಲಿ ಏನು ಮಾಡೋದು ಅನ್ನೋಂಥದ್ದು ಅವ್ರಿಗಿರುವಂಥ ಒಂದು ಗೊಂದಲ. ಈಗಾಗಲಿ ಇದನ್ನಾಗಲಿ ಏನಾದರೂ ಅಕ್ಕಪಕ್ಕಕ್ಕಾದರೆ ಶಕ್ತಿ ಮೀರಿ ಅವ್ರಿಗೆಲ್ಲ ಸಹಾಯ ಮಾಡ್ತಕ್ಕಂಥದ್ದು ಇದು ಮಾಡ್ತೀನಿ, ಅವ್ರಿಗೆಲ್ಲರೂ ಧೈರ್ಯವಾಗಿ ಇರೋಕ್ಕೆ ಅಂತ ಹೇಳಿದ್ದೀವಿ. ಫಸ್ಟು ಈ ಕಟ್ಟಡ ಸಂಪೂರ್ಣವಾಗಿ ತೆಗೆದಾದಮೇಲೆ ಯಾವುದಾದ್ರೂ ಮನೆಗೆ ಹಾನಿ ಆಗುತ್ತಾ, ಅದಾಗ ಅದೇ ಕುಸಿದ್ರೆ ಭಾಷೆ ಹಾನಿ ಆಗುತ್ತೆ. ಈಗ ತಜ್ಞ ಕೆಲಸಕಾರರಿಂದ ಇದನ್ನು ಒಡಿಸ್ಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿ ಈಗ ಬರ್ತಾ ಇದ್ದಾರೆ, ಕೆಲಸಕಾರರು ಬರ್ತಾ ಇದ್ದಾರೆ. ಇದನ್ನು ಒಡೆಯತಕ್ಕಂಥ ಕೆಲಸವನ್ನು ಮಾಡ್ತೀವಿ. 9:30 ಪ್ರಾರಂಭ ಆಗುತ್ತೆ. ಇದಿಷ್ಟು ಸಚಿವ ಗೋಪಾಲಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ರಾಘವಪ್ಪ, ಬಿಗ್ ಟಿವಿ.